ಸ್ನೇಹಿತರೆ ನಮಸ್ಕಾರ. ಇವತ್ತು ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ಬಾಳೆಕಟ್ಟೆ ಆ ಗ್ರಾಮದಲ್ಲಿ ನಮ್ಮ ಸ್ನೇಹಿತರು ರಾಜಣ್ಣ ಅನ್ನೋರ ಮನೆಯಲ್ಲಿ ಕಡ್ಜದ ಗೂಡು ಕಟ್ಟಿತ್ತು. ಕಡ್ಜ ಅಂದರೆ ಇದು ಸಾಮಾನ್ಯದ ಕಡ್ಜ ಅಲ್ಲ, ಎಗ್ಗಡ್ಜ ಅಂತ ಹೇಳಿ ಕರಿತೀವಿ. ಇದು ತುಂಬ ಅಪಾಯಕಾರಿ ಕೀಟ. ಸುಮಾರು 10 ಕೀಟಗಳು ಕಡಿದ್ರೆ ಜೀವನ ಅಂತ್ಯ, ಅಂದರೆ ಮನುಷ್ಯನ ದೇಹ ಅಂತ್ಯ ಆಗುತ್ತೆ, ಅಂದರೆ ಪ್ರಾಣ ಹೋಗುತ್ತೆ. ಅಂತೂ ಅಪಾಯಕಾರಿಯಾದಂಥ ಒಂದು ಕೀಟ. ಮನೆ ಮೇಲ್ಭಾಗದ ಚಾವಣಿನಲ್ಲಿ ಕಟ್ಟಿತ್ತು, ಹಾಗಾಗಿ ಅದನ್ನು ಸುಡಬಾರ್ದು ಅಥವಾ ಸಾಯಿಸಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಅವರು ನಮ್ಮ ಗಮನಕ್ಕೆ ತಂದರು. ಹಂಗಾಗಿ ಇವತ್ತು ಅದನ್ನು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡೋ ಅಂತ ಕೆಲಸನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇದು ಪರಿಸರಕ್ಕೆ ಪೂರಕವಾಗಿರುವಂಥ ಕೀಟ. ಇದು ರೈತರು ಬೆಳೆಯುವಂಥ ಬೆಳೆಗಳಲ್ಲಿ ಬರುವಂಥ ಹಲವಾರು ಹುಳಿ ಉಪ್ಟಗಳನ್ನ ಅಥವಾ ಸಣ್ಣ ಸಣ್ಣ ಪ್ರಭೇದದ ಚಿಟ್ಟೆಗಳನ್ನ ತಿಂದು ಬದುಕುವಂಥ ಈ ಕೀಟ. ಈ ಕೀಟ ಎಗ್ಗಡ್ಜ ಅಥವಾ ಕೆಂಪು ಕಡ್ಜ ಅಂತ ಹೇಳಿ ಕರಿತೀವಿ. ಇದು ಗೋಲ್ಡನ್ ಕಲರ್ ಕಂಡುಬರುತ್ತೆ. ವಿಶೇಷವಾಗಿ ಇದು ಈ ಭಾಗದಲ್ಲಿ, ಅಂದರೆ ಈ ಹಳೆ ಮೈಸೂರು ಭಾಗ ಅಥವಾ ಬಯಲು ಪ್ರದೇಶದಲ್ಲಿ ಹೆಚ್ಚಾಗಿ ವಾಸ ಮಾಡುವಂಥ ಒಂದು ಪ್ರಭೇದದ ಕೀಟ. ಇದು ಜೇನು ಸಂತತಿಗೆ ಒಂದು ಪೂರ ಹತ್ತಿರವಾಗಿರುವಂಥ ಒಂದು ಕುಟುಂಬ. ಜೇನು ರೀತಿಯೇ ಹುಟ್ಟಿಗಳನ್ನ ಕಟ್ಟುತ್ತೆ. ಇದಕ್ಕೆ ಒಂದು ರಾಣಿ ಅಂತ ಕೂಡ ಇರುತ್ತೆ, ರಾಣಿ ಹುಳ ಅಂತ ಹೇಳಿ ಕರಿತೀವಿ. ಆ ರಾಣಿ ಹುಳ ಸಂಪೂರ್ಣವಾಗಿ ಎಲ್ಲನೂ ಕೂಡ ಆಪರೇಟ್ ಮಾಡ್ತಾ ಇರುತ್ತೆ. ಇದ್ರ ಯಾರಾದರೂ ಇದಕ್ಕೆ ತೊಂದರೆ ಕೊಟ್ಟರೆ, 10 ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಆ ಮನುಷ್ಯ ಡೆತ್ ಆಗ್ತಾನೆ, ಅಂಥ ಅಪಾಯಕಾರಿ ಕೀಟ. ಬಟ್ ಅದರ ಸಾಯಿಸಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಇದನ್ನು ಇವತ್ತು ರಕ್ಷಣೆ ಮಾಡಿ ಈ ಬಾಳೆಕಟ್ಟೆಯಿಂದ ಪಕ್ಕದಲ್ಲಿರುವಂಥ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೀಟ ಇದ್ದರೆ, ಜೇನಿದ್ರೆ ಅಥವಾ ಬೇರೆ ಯಾವುದಾದ್ರೂ ಹೆಜ್ಜೇನು ಅಥವಾ ಕಿರುಜೇನು ಚಿಟ್ಟಜೇನು ಈ ಥರ ಇದ್ದರೆ ದಯವಿಟ್ಟು ಸಾಯಿಸಬೇಡಿ. ಇವೆಲ್ಲ ಪ್ರಕೃತಿಯ ಒಂದು ಭಾಗ ಆಗಿರೋದ್ರಿಂದ ಅದನ್ನು ರಕ್ಷಣೆ ಮಾಡಿ. ನೀವು ನಮಗೆ ಕರೆ ಮಾಡಿ ಅಂತ ನಾನು ಹೇಳಲ್ಲ. ನೀವು ನೋಡ್ತಾ ಇದ್ದೀರಾ, ಇದೇ ಈ ಕೀಟ. ಈ ಕೀಟ ಏನು ಮಾಡುತ್ತೆ ಅಂತ ಅಂದರೆ ನೋಡಿ, ಕಚ್ಚುತ್ತೆ ಮತ್ತು ಚುಚ್ಚುತ್ತೆ ಅಂತ ಈ ಕೀಟ. ಇದು ಮನೆಯಲ್ಲಿ ವಾಸ ಮಾಡ್ತಾ ಇತ್ತು. ಮನೆಯಲ್ಲಿ ವಾಸ ಮಾಡೋದ್ರ ಜೊತೆಗೆ ಮನೆಯಲ್ಲಿ ವಾಸ ಮಾಡುವಂಥ ಇತರರಿಗೂ ತೊಂದರೆ ಕೊಡ್ತಾ ಇತ್ತು. ಹಾಗಾಗಿ ಇದನ್ನು ಇವತ್ತು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಇದು ಆಕ್ರೋಶ ಯಾವ ಮಟ್ಟಕ್ಕಿದೆ ಅಂತ ಅಂದರೆ ನೋಡಿ, ಆ ರಬ್ಬರ್ನು ಕೂಡ ಇದು ಕಟ್ ಮಾಡ್ತಾ ಇದೆ. ಕಾಣಿಸ್ತಿದೆಯಲ್ಲ ತನ್ನ ಇದರಿಂದ ಆ ರಬ್ಬರ್ನು ಕೂಡ ಕಟ್ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಈ ಕೀಟ ಸಸ್ಯಾಹಾರಿ ಅಲ್ಲ, ಇದು ಮಾಂಸಾಹಾರಿ. ಇದು ತಿನ್ನುವಂಥದ್ದು ಹಲವಾರು ಸಣ್ಣ ಪುಟ್ಟ ಕ್ರಿಮಿಗಳು ಮತ್ತು ಹುಳುಗಳು. ಆ ಹುಳುಗಳನ್ನ ತಿಂದು ಬದುಕುವಂಥ ಕೀಟ ಇದು ಮಾಂಸ. ಬಟ್ ಇದು ಸಮಾಜದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ರೂ ಮನೆಯಲ್ಲಿ ವಾಸ ಮಾಡೋದ್ರಿಂದ ಒಂದು 10 ಕಡ್ಜಗಳು ಕಡ್ಚಿದ್ರೆ ಮನುಷ್ಯನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅದನ್ನು ಬಟ್ ಆದರೂ ನಾವು ಸಾಯಿಸಬಾರ್ದು ಅಂತ ಹೇಳಿ ಅದನ್ನು ಸಂರಕ್ಷಣೆ ಮಾಡಿ. ನೋಡಿ, ಈ ಚೀಲದಲ್ಲಿ ಇಟ್ಕೊಂಡಿದ್ದೀವಿ. ಈ ಚೀಲದಲ್ಲಿ ಇಟ್ಕೊಂಡು ಗೂಡು ಸಮೇತ ಸ್ವಲ್ಪ ಇಲ್ಲೇ ಅರಣ್ಯ ಪ್ರದೇಶಕ್ಕೆ ಇದನ್ನು ತೊಗೊಂಡೋಗಿ ಬಿಡ್ತಾ ಇದ್ದೀವಿ. ಯಾವುದೇ ರೀತಿ ಪ್ರಾಣಾಪಾಯ ಮಾಡದಲ್ಲೇ ಈ ಕೀಟವನ್ನು ನಾವು ಸಮೃದ್ಧಿಯಾಗಿ ವಿಶೇಷವಾಗಿ ರಕ್ಷಣೆ ಮಾಡಿ ಹೊರಗಡೆ ಬಿಡ್ತಾ ಇದ್ದೀವಿ.